ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಯಾವ ರೀತಿ ಟೆಕ್ಸ್ಟ್ ಒಳಗಡೆ ವಿಡಿಯೋ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಅದು ಮೊಬೈಲ್ನಲ್ಲಿ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾರ್ಮಲಾಗಿ ಟೆಕ್ಸ್ಟ್ ಒಳಗಡೆ ವಿಡಿಯೋ ಹಾಕೋದು ಹೇಗೆ, ಮತ್ತು ಟೆಕ್ಸ್ಟ್ ಒಳಗಡೆ ವಿಡಿಯೋ ಇರುತ್ತಲ್ವ ಟೆಕ್ಸ್ಟ್ ಝೂಮ್ ಔಟ್ ಆಗ್ತಾ ವಿಡಿಯೋ ರಿವೀಲ್ ಮಾಡೋ ರೀತಿ ಮಾಡ್ಕೊಳ್ಳೋದು ಹೇಗೆ, ಮತ್ತು 3D ಟೆಕ್ಸ್ಟ್ ಒಳಗಡೆ ವಿಡಿಯೋ ಹಾಕೋದು ಹೇಗೆ, 3D ಟೆಕ್ಸ್ಟ್ ಹಾಕೋ ನಿಮಗೆ ಗ್ರೀನಿಷ್ ಬರುತ್ತೆ, ಗ್ರೀನ್ನ ಹೋಗ್ಸೋದು ಹೇಗೆ, ಇನ್ನೂ ಅನೇಕ ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ, ಬನ್ನಿ ಟ್ಯುಟೋರಿಯಲ್ ನೋಡೋಣ. ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 16:9 ಆಸ್ಪೆಕ್ಟ್ ರೇಶಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಕಲರ್ ಬ್ಯಾಕ್ಗ್ರೌಂಡ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಯಾವ ಕಲರ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೀನ್ ಕಲರ್ ಬಿಟ್ಟು ಬೇರೆ ಯಾವುದೇ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೀಗ ವೈಟ್ ಹಾಕೊಂಡ್ಬಿಟ್ಟಿದ್ರೆ ಇದ್ರದ್ದು ಕಲರ್ ಯಾವ ರೀತಿ ಚೇಂಜ್ ಮಾಡ್ಕೊಬೋದು ಅಂತಂದರೆ, ಅಂದರೆ ಟೈಮ್ಲೈನ್ ಹಾಕೊಂಡಿರುವಂಥ ಲೇಯರ್ದು ಕಲರ್ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೇಯರ್ ಮೇಲೆ ಇಲ್ಲಿ ವೈಟ್ ಕಲರ್ ಇರುತ್ತಲ್ಲ, ವೈಟ್ ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೀನ್ ಕಲರ್ ಒಂದು ಬಿಟ್ಟು ಗ್ರೀನ್ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಬಾರ್ದು ಅಂತ ಅಂದರೆ, ನಾವು ಇದಕ್ಕೆ ಗ್ರೀನ್ ಕಲರ್ ಟೆಕ್ಸ್ಟ್ ಹಾಕ್ತೀವಿ. ಸೊ ಗ್ರೀನ್ ಕಲರ್ ಟೆಕ್ಸ್ಟ್ ಹಾಕೋದ್ರಿಂದ ಏನಾಗುತ್ತೆ, ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡ್ ಇತ್ತು ಅಂದರೆ ಟೆಕ್ಸ್ಟೇ ಕಾಣಿಸಲ್ಲ. ಗ್ರೀನ್ ಕಲರ್ ಟೆಕ್ಸ್ಟ್ ಏನಕ್ಕೆ ಹಾಕೊತೀವಿ ಅಂತಂದರೆ ಅದನ್ನು ನಾವು ಕ್ರೋಮಾ ಕೀ ಮಾಡ್ತೀವಿ. ಸೊ ಬನ್ನಿ ಅದನ್ನೆಲ್ಲ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಓಕೆ, ಸೊ ಈಗ ನಾನು ಇವಾಗ ಒಂದು ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ಲೈನ್ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಳ್ಳಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಏನು ಟೆಕ್ಸ್ಟ್ ಬೇಕಾದ್ರೆ ಟೈಪ್ ಮಾಡಿ. ನಾನು ಇಲ್ಲಿ ಫಿಲಮ್ ಗುರು ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ತೀವಿ. ನೀವು ಬೇಕಾದ್ರೆ ಕನ್ನಡದಲ್ಲೂ ಬೇಕಾದ್ರೆ ಟೈಪ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಶ್ಯಾಡೋ ಆನ್ ಆಗಿರುತ್ತೆ, ಅದನ್ನು ಆಫ್ ಮಾಡಿಬಿಡಿ. ಈಗ ಟೆಕ್ಸ್ಟೇ ಮಾಯ ಆಗುತ್ತೆ, ಏನಕ್ಕೆ ಅಂದರೆ ಟೆಕ್ಸ್ಟ್ ಕಲರ್ ವೈಟ್ ಇರೋದ್ರಿಂದ ಮಾಯ ಆಗಿದೆ. ಸೊ ಅದಕ್ಕೆ ಏನು ಮಾಡಿ ಅಂತಂದರೆ ಕೆಳಗಡೆ ಬನ್ನಿ, ನಿಮಗೆ ವೈಟ್ ಇರುತ್ತಲ್ಲ ವೈಟ್ ಮೇಲೆ ಕ್ಲಿಕ್ ಮಾಡಿ, ಕಲರ್ನ ಈ ಸೆಟ್ಟಿಂಗ್ ಅಂತ ಕಾಣ್ತಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ರೆಡ್ನ 0 ಮಾಡಿಬಿಡಿ, ಬ್ಲೂನ 0 ಮಾಡಿಬಿಡಿ, ಗ್ರೀನ್ನ 255 ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಕರೆಕ್ಟಾಗಿ ಗ್ರೀನ್ ಕಲರ್ಗೆ ಟೆಕ್ಸ್ಟು ಬರುತ್ತೆ. ನೆಕ್ಸ್ಟು ಈ ಎ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಫಾಂಟ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ರೋಬೋಟೋ ಕಂಡೆನ್ಸ್ಡ್ ಬೋಲ್ಡ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅಥವಾ ನಿಮಗೆ ಲ್ಯಾಟಿನ್ ಅಂತ ಇರ್ತೀವಿ, ಲ್ಯಾಟಿನ್ ಮೇಲೆ ಕ್ಲಿಕ್ ಮಾಡಿ ಕೂಡ ನಿಮ್ಗೆ ಯಾವ ಫಾಂಟ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಮುಂಬರುವ ವಿಡಿಯೋಗಳಲ್ಲಿ ಯಾವ ರೀತಿ ಕೈನ್ಮಾಸ್ಟರ್ ಅಪ್ಲಿಕೇಶನ್ಗೆ ನಿಮಗೆ ಇಷ್ಟವಾದಂಥ ಫಾಂಟ್ನ ಆ್ಯಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಕೈನ್ಮಾಸ್ಟರ್ ಅಪ್ಲಿಕೇಶನಲ್ಲೇ ಟೆಕ್ಸ್ಟ್ ಹಾಕೊಬೇಕು ಅಂತಲೇನಿಲ್ಲ, ನೀವು ಪಿಕ್ಸೆಲ್ ಲ್ಯಾಬ್ ಅಥವಾ ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊಂಡು ಬೇಕಾದ್ರೆ ನೀವು ಹಾಕೊಬೋದು. ಅದು ಹೇಗೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಓಕೆ, ನೆಕ್ಸ್ಟ್ ಇದನ್ನು ಸ್ಕೇಲ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನಿಮ್ಗೆ ಎಷ್ಟು ಕಾಣಬೇಕು ಅಷ್ಟು ಹಿಂಗೆ ನಿಲ್ಲಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೆಪ್, ಇದನ್ನು ಹೀಗೆ ಇರಲಿ ಅಂತಂದರೆ ಹೀಗೆ ಬಿಟ್ಬಿಡಿ. ಅಥವಾ ನಿಮ್ಗೆ ಏನಾದ್ರು ಆ್ಯನಿಮೇಷನ್ ಏನಾದರೂ ಬೇಕು ಅಂತಂದರೆ ಆ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇನ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಆ್ಯನಿಮೇಷನ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ರಾಪರು ಸೆಲೆಕ್ಟ್ ಮಾಡ್ಕೊಂಡು ಡಗ್ ಅಂತ ಬರೋ ಥರ ಯಾವ ಥರ ನಾರು, ನನಗೆ ಲೆಟರ್ ಬೈ ಲೆಟರ್ ಕೊಟ್ಟಿರ್ತೀನಿ, ಇದೊಂಥರ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಸೆಕೆಂಡ್, ನಿಮ್ಗೆ ಎಷ್ಟು ಸೆಕೆಂಡ್ ಬೇಕಾದ್ರೂ ನಿಲ್ಲಿಸ್ಕೊಳ್ಳಿ. ನಾನು ಇಲ್ಲಿ 0.7 ನಿಲ್ಲಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಆ್ಯನಿಮೇಷನ್ ಬೇಕಾದ್ರೂ ನೀವು ಕೊಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಾವೀಗ ಇದನ್ನು ಸೇವ್ ಮಾಡ್ಕೊಬೇಕು ಈ ವಿಡಿಯೋನ. ಯಾವ ರೀತಿ ಅಂತಂದರೆ ಶೇರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ರೆಸೊಲ್ಯೂಷನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು HD 720p 30 fps ಬಿಟ್ರೇಟ್ನ ಹೈ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ನೆಕ್ಸ್ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ತಿರ್ಗಾ ಈ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, 16:9 ಆಸ್ಪೆಕ್ಟ್ ರೇಶಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಯಾವ ವಿಡಿಯೋ ಟೆಕ್ಸ್ಟ್ ಒಳಗಡೆ ಬರಬೇಕು ಅಂದ್ಕೊಂಡಿರ್ತೀರೋ ಆ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಈ ವಿಡಿಯೋ ನನಗೆ ಟೆಕ್ಸ್ಟ್ ಒಳಗಡೆ ಬರಬೇಕು, ಈಗ ನಾನು ಈ ವಿಡಿಯೋ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್, ನಿಮ್ಮ ಟೈಮ್ಲೈನ ಸ್ಟಾರ್ಟಿಂಗಲ್ಲಿ ಇಳಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಾವಿವಾಗ ಒಂದು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊತೀವಲ್ಲ ಗ್ರೀನ್ ಕಲರಲ್ಲಿ ಟೆಕ್ಸ್ಟ್ ಫಿಲಮ್ ಗುರು ಅಂತ ಬರೆದು ಆ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಅದು ಎಕ್ಸ್ಪೋರ್ಟ್ ಅನ್ನೋ ಫೋಲ್ಡರಲ್ಲಿ ಸೇವ್ ಆಗಿರುತ್ತೆ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನೋಡಿ ವಿಡಿಯೋ ಬಂದಿದೆ ಅದು. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಎರಡು ಆರೋಮಾಕೃತಿ ಕಾಣ್ತಿರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನ. ಸ್ಕೇಲ್ ಜಾಸ್ತಿ ಮಾಡ್ಕೊಳ್ಳಿ, ಫುಲ್ಲು ಸ್ಕ್ರೀನ್ ತುಂಬ್ಕೊಳ್ಳೋ ಥರ ಈ ಥರ. ಓಕೆ, ಸೊ ಈಗ ನಿಲ್ಲಿಸ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್, ನಾವಿವಾಗ ಈ ಗ್ರೀನ್ ಕಲರ್ನ ತೆಗಿಬೇಕು. ಅದನ್ನು ಯಾವ ರೀತಿ ತೆಗೆಯೋದು ಅಂತಂದರೆ, ಆ ಲೇಯರ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಇವಾಗ ನಾವು ಇಂಪೋರ್ಟ್ ಮಾಡ್ಕೊತೀವಲ್ಲ ಅದು ಫಿಲಮ್ ಗುರು ಅನ್ನೋ ಟೆಕ್ಸ್ಟ್ ಲೇಯರು. ನೆಕ್ಸ್ಟ್ ಕೆಳಗಡೆ ಬನ್ನಿ, ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಈ ಕೀ ಕಲರ್ ಆಟೋಮೆಟಿಕ್ಕಾಗಿ ಗ್ರೀನ್ ಬಂದ್ಬಿಡುತ್ತೆ. ಗ್ರೀನ್ ಬಂದಿಲ್ಲ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಅವಾಗಲೇ ಮಾಡ್ಕೊತೀವಲ್ಲ ರೆಡ್ 0, ಬ್ಲೂ 0, ಗ್ರೀನ್ 0, ಗ್ರೀನ್ 255 ನಿಲ್ಲಿಸ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಅದೇ ತೊಗೊಳುತ್ತೆ. ಅಕಸ್ಮಾತ್ ರೇರ್ ಕೇಸ್ ತೊಗೊಂಡಿಲ್ಲ ಅಂತ ಅಂದರೆ ಅದನ್ನು ಗ್ರೀನ್ ಕಲರ್ಗೆ ನಿಲ್ಲಿಸ್ಕೊಳ್ಳಿ. ಓಕೆ, ನೆಕ್ಸ್ಟು ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡಿ ಈಗ ಪ್ಲೇ ಮಾಡ್ತೀನಿ, ಟೆಕ್ಸ್ಟ್ ಬರುತ್ತೆ. ಟೆಕ್ಸ್ಟ್ ಒಳಗಡೆ ನನ್ನ
ಓಕೆ. ನೆಕ್ಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಮೇಲೆ. ನೆಕ್ಸ್ಟು ಔಟ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಫೇಡ್ ಕೊಟ್ಬಿಡೋಣ. ಅವಾಗ ಏನಾಗುತ್ತೆ ಅಂತಿದ್ರೆ ಫೇಡ್ ಆಗಿಬಿಡುತ್ತೆ. ನೆಕ್ಸ್ಟು ಪ್ಲೇ ಮಾಡ್ತೀನಿ ನೋಡಿ, ಫಿಲಮ್ ಗುರು ಅಂತ ಬರುತ್ತೆ. ನೆಕ್ಸ್ಟು ಹಿಂಗೆ ಫೇಡ್ ಆಗಿಬಿಡುತ್ತೆ ಅದು. ಅಥವಾ ಔಟ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿದೆ, ಸ್ಕೇಲ್ ಅಪ್, ಅದು ಒಂಥರ ಚೆನ್ನಾಗಿ ಕಾಣುತ್ತೆ. ಡನ್. ಸೊ ಇದೊಂದು. ಸೊ ನಾನು ಇನ್ನೊಂದು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಚೇತನ್ ಅಂತ ಕನ್ನಡದಲ್ಲಿ ಇದು ಮಾಡಿರೋದು. ಇದಕ್ಕೇನಪ್ಪ ಮಾಡಿದ್ದೀನಿ ಅಂತಂದರೆ ಕೀ ಫ್ರೇಮ್ ಕೊಟ್ಕೊಂಡಿದ್ದೀನಿ. ಈ ಕೀ ಫ್ರೇಮ್ ಕೊಟ್ಕೊಂಡು ಏನು ಮಾಡಿದ್ದೀನಿ, ಝೂಮ್ ಮಾಡಿದ್ದೀನಿ. ಅವಾಗ ಏನಾಗುತ್ತೆ, ಇದು ಫುಲ್ಲು ಈ ಥರ ಗ್ರೀನ್ ಕಲರ್ ಆಗುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಟೆಕ್ಸ್ಟೇನೆ ನೆಕ್ಸ್ಟ್ ವೀಡಿಯೋ ಬರೋ ಥರ ಮಾಡುತ್ತೆ. ಇದು ಯಾವ ರೀತಿ ಆಗುತ್ತೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ ತಡೀರಿ. ಹೋಮ್ ಹಾಕಿ, ಎನೇಬಲ್, ರೈಟ್ ಮಾರ್ಕ್, ಈಗ ಪ್ಲೇ ಮಾಡ್ತೀನಿ ನೋಡಿ. ಚೇತನ್ ಅಂತ ಟೈಪ್ ಆಗುತ್ತೆ, ನೆಕ್ಸ್ಟು ಈ ಥರ ಝೂಮ್ ಆಗುತ್ತೆ. ಅಂದರೆ ಇದರಿಂದ ಆ ವೀಡಿಯೋ ಕಾಣಿಸ್ಕೊಳ್ಳೋ ಥರ ಆಗುತ್ತೆ. ಈಗ ಈ ಪಿಕ್ಸೆಲ್ ಆ್ಯಪ್ ಅಥವಾ ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ನೀವು ಯಾವುದೋ ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಇದ್ರೆ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ಫಸ್ಟು ಯಾವಾಗಲೂ ಬ್ಯಾಗ್ರೌಂಡ್ ಹಾಕೊಬೇಕು. ಈಗ ಬ್ಲ್ಯಾಕ್ ಬ್ಯಾಗ್ರೌಂಡ್ ಹಾಕೊತೀನಿ. ನೆಕ್ಸ್ಟ್ ರೈಟ್ ಪರ್ಫೆಕ್ಟ್ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಟೈಮ್ಲಿನ ಸ್ಟಾರ್ಟಿಂಗ್ ನಿಲ್ಲಿಸ್ಕೊಂಡೆ. ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನೀವು ಎಲ್ಲಿ ಫೋಟೋನ ಸೇವ್ ಮಾಡ್ಕೊಂಡಿರ್ತೀರ ಆ ಫೋಟೋನ ಓಪನ್ ಮಾಡಿ. ನಾನು ನೋಡಿ, ಇಲ್ಲಿ ಈ ಒಂದು ಟೆಕ್ಸ್ಟ್ನ ನಾನು ಪಿಕ್ಸೆಲ್ ಲ್ಯಾಬಲ್ಲಿ ಕ್ರಿಯೇಟ್ ಮಾಡ್ಕೊಂಡು ತ್ರೀ ಡಿ ಟೆಕ್ಸ್ಟ್ನ. ನಿಮಗೆ ಮುಂಬರೋ ವೀಡಿಯೋಗಳಲ್ಲಿ ಯಾವ ರೀತಿ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನಲ್ಲಿ ಈ ಥರ ತ್ರೀ ಡಿ ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಇನ್ನು ಅನೇಕ ವಿಷಯಗಳನ್ನೆಲ್ಲ ನಿಮಗೆ ಒಂದು ಟ್ಯೂಟೋರಿಯಲ್ ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತೀನಿ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡೋದು ಅಂತ. ನೆಕ್ಸ್ಟ್ ಈ ಟೆಕ್ಸ್ಟ್ನ ನಿಮ್ಗೆ ಯಾವ ರೀತಿ ಬೇಕಾ ರೀತಿ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟ್ ಇನ್ ಆ್ಯನಿಮೇಷನ್ ಬೇಕು ಅಂದರೆ ಕೊಟ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ನಾನು ಪಾಪ್ ಕೊಡ್ತೀನಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಶೇರ್ ಮೇಲೆ ಕ್ಲಿಕ್ ಮಾಡಿದೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಈ ಚೇತನ್ ಅನ್ನೋದನ್ನ ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ಲೇಯರ್ ಅದನ್ನು ಇಂಪೋರ್ಟ್ ಮಾಡಿಕೊಂಡೆ ನೋಡಿ, ಬಂದಿದೆ. ನೆಕ್ಸ್ಟ್ ಸ್ಟೆಪ್ ಇದಕ್ಕೂ ಅದೇ ರೀತಿ, ಕ್ರೋಮಾ ಕೀ ಎನೇಬಲ್ ನೋಡಿ. ಅದರಲ್ಲಿ ನಮ್ಗೆ ಇನ್ನೂ ಸೈಡ್ ಸೈಡೆಲ್ಲ ಗ್ರೀನ್ ಗ್ರೀನ್ ರೀತಿ ಕಾಣ್ತಾ ಇದೆ ಅಲ್ವಾ. ಸೊ ಅದನ್ನು ಯಾವ ರೀತಿ ಹೋಗ್ಸೋದು ಅಂತಂದರೆ ಕಲರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಏನಾಗುತ್ತೆ, ಅದು ಬ್ಲ್ಯಾಕ್ ಆಗುತ್ತೆ, ನಿಮಗೆ ಗ್ರೀನ್ ಹೊಂಟೋಗುತ್ತೆ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಈಗ ಪ್ಲೇ ಮಾಡ್ತೀನಿ ನೋಡಿ, ಬಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬೇಕಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಒಂದು 3 ಸೆಕೆಂಡ್ ಸಾಕು, ಟ್ರಿಮ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಔಟ್ ಆ್ಯನಿಮೇಷನ್, ಸ್ಕೇಲ್ ಅಪ್. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ, ಈಗ ಪ್ಲೇ ಮಾಡ್ತೀನಿ. ಹಿಂಗೆ ಬಂತು ಕನ್ನಡ ಅಂತ. ನೆಕ್ಸ್ಟ್ ಹಿಂಗೆ ಹೊಂಟೋಯ್ತು. ಸೊ ಈ ಥರ ನೀವು ಮಾಡ್ಕೊಬೋದು. ನೆಕ್ಸ್ಟ್ ಇದನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತಂದರೆ, ಶೇರ್ ಮೇಲೆ ಕ್ಲಿಕ್ ಮಾಡಿ, HD 720p 30 frames per second, ಬಿಟ್ ರೇಟ್ ಜಾಸ್ತಿ ಇರಲಿ, ಇವಾಗ ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋ ಸೇವ್ ಆಗುತ್ತೆ. ಇಷ್ಟು ಮಾಡ್ಕೊಂಡ್ರೆ ಸಾಕು, ನೀವು ಟೆಕ್ಸ್ಟ್ ಒಳಗಡೆ ವೀಡಿಯೋನ ಕಳಿಸ್ಬೋದು. ಮತ್ತು ಪಿಕ್ಸೆಲ್ ಆ್ಯಪ್ ಬಗ್ಗೆ ನಿಮಗೆ ಮುಂಬರೋ ವೀಡಿಯೋಗಳು ಟ್ಯೂಟೋರಿಯಲ್ ಮಾಡ್ತೀನಿ, ಯಾವ ರೀತಿ ಚೆನ್ನಾಗಿರುವಂಥ 3D ಟೆಕ್ಸ್ಟ್ ಲೋಗೋಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು, ನಾನು ಹೇಳ್ಕೊಟ್ಟಿದ್ದ ರೀತಿನೇ ಮಾಡ್ಕೊಬೇಕು ಅಂತಲೇನಿಲ್ಲ. ನಾನಿಲ್ಲಿ ಇನ್ ಆ್ಯನಿಮೇಷನ್, ಔಟ್ ಆ್ಯನಿಮೇಷನ್, ಒಂದು ಕಡೆ ಓವರ್ಆಲ್ ಆ್ಯನಿಮೇಷನ್ ಎಲ್ಲ ಯೂಸ್ ಮಾಡೇ ಇಲ್ಲ. ಅವೆಲ್ಲ ಹೇಳ್ಕೊಂಡೋಯ್ತು ಅಂದರೆ ಟೈಮ್ ತುಂಬ ಜಾಸ್ತಿ ಹೇಳುತ್ತೆ, ನಿಮ್ಗೆ ನೋಡೋಕ್ಕೂ ಬೋರ್ ಆಗಿಬಿಡುತ್ತೆ. ನೀವೆಲ್ಲ ಟ್ರೈ ಮಾಡಿ ಯಾವ್ದು ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಕೊಂಡು ಒಂದು ಚಿಂದಿ ಆಗಿರೋಂಥ ವೀಡಿಯೋನ ಮಾಡ್ಕೊಳ್ಳಿ. ಈ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಅಂತಂದರೆ ಬೇಡ. ಇದೇ ರೀತಿ ಒಳ್ಳೆ ವೀಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಚೇತನ್, ಮತ್ತೊಮ್ಮೆ ಸಿಗೋಣ.